ಸ್ಯಾಂಡಲ್ವುಡ್ನ ಮತ್ತೊಂದು ಸ್ಟಾರ್ ಜೋಡಿಗೆ ಕಂಕಣ ಭಾಗ್ಯ. ಸ್ಯಾಂಡಲ್ವುಡ್ ಕ್ಯೂಟ್ ಕಪಲ್ ದಿಗಂತ್ ಮತ್ತು ಐಂದ್ರಿತಾ ಮದುವೆ ಡೇಟ್ ಫಿಕ್ಸ್ ಆಗಿದೆಯಂತೆ. ಡಿಸೆಂಬರ್ 11 ಮತ್ತು 12 ದಿಗಂತ್ ಮತ್ತು ಐಂದ್ರಿತಾ ರೇ ಮ್ಯಾರೇಜ್ ನಡೆಯಲಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಎಂಗೇಜ್ಮೆಂಟ್ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. 3 ತಿಂಗಳ ಹಿಂದೆಯೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರಂತೆ ದಿಗಂತ್ ಮತ್ತು ಐಂದ್ರಿತಾ. ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ದಿಗಂತ್ ದೂದ್ಪೇಟಾ ಅಂತಲೇ ಭಾಳ ಫೇಮಸ್, ಹಾಗೆಯೇ ಐಂದ್ರಿತಾ ರೇ ಕೂಡ. ಸೊ ಇಬ್ಬರು ಹಲವಾರು ವರ್ಷಗಳಿಂದ ಪ್ರಣಯ ಪಕ್ಷಿಗಳಾಗಿದ್ದರು. ಈಗ ಅವರ ಎಂಗೇಜ್ಮೆಂಟ್ ಆಗಿದೆ. 3 ತಿಂಗಳ ಹಿಂದೆಯೇ ಆಗಿತ್ತು ಇನ್ಸ್ಟಾಗ್ರಾಮ್ನಲ್ಲಿ 3 ತಿಂಗಳ ಹಿಂದೆ ಆಗಿರುವಂಥ ಎಂಗೇಜ್ಮೆಂಟ್ ಫೋಟೋಗಳನ್ನು ಅವರು ಇದೀಗ ಬಹಿರಂಗಪಡಿಸಿದ್ದಾರೆ. ಡಿಸೆಂಬರ್ 11 ಹಾಗೂ ಡಿಸೆಂಬರ್ 12 ತಾರೀಕಿನಂದು ಇವರ ಮದುವೆ ಕೂಡ ನಡೆಯಲಿದೆ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಣಯ ಪಕ್ಷಿಗಳ ಮದುವೆ ಭಾಳಷ್ಟು ಸದ್ದು ಮಾಡ್ತಾ ಇದೆ. ನಿನ್ನೆ ಮೊನ್ನೆ ಅಷ್ಟೇ ರಣವೀರ್ ಸಿಂಗ್ ಹಾಗೂ ದೀಪಿಕಾ ಪಡುಕೋಣೆ, ಕರ್ನಾಟಕದ ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ನಡುವೆ ಮದುವೆ ನಡೆದಿತ್ತು. ಅದರ ಹಿಂದೆ ಇಟಲಿಯಲ್ಲಿ ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಮದುವೆ ನಡೆದಿತ್ತು. ಕಳೆದ ವರ್ಷ ಡಿಸೆಂಬರ್ 3 ತಿಂಗಳಲ್ಲೇ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಮದುವೆ ಕೂಡ ನಡೆದಿತ್ತು. 3 ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು ದಿಗಂತ್ ಹಾಗೂ ಐಂದ್ರಿತಾ ರೇ. ದಿಗಂತ್ ಗಾಳಿಪಟ ಸಿನಿಮಾದ ಮೂಲಕ ಭಾಳ ದೊಡ್ಡ ರೀತಿಯಲ್ಲಿ ಭಟ್ರ ಗಾಳಿಪಟ ಸಿನಿಮಾದ ಮೂಲಕ ದೂದ್ಪೇಡ ಖ್ಯಾತಿಯಾದರು, ದೂದ್ಪೇಡ ಖ್ಯಾತಿಯನ್ನು ಗಳಿಸಿಕೊಂಡ್ರು. ಅದಾದ ನಂತರ ಅನೇಕ ಸಿನಿಮಾಗಳಲ್ಲಿ, ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟಿಸಿದರು. ಈ ಒಂದು ಎಂಗೇಜ್ಮೆಂಟ್ ರಿಂಗನ್ನು ನೀವು ಇಲ್ಲಿ ಗಮನಿಸಬಹುದು, ಇನ್ಸ್ಟಾಗ್ರಾಮಲ್ಲಿ ಹಾಕಿರುವಂಥ ಎಂಗೇಜ್ಮೆಂಟ್ ರಿಂಗ್. 3 ತಿಂಗಳ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ದಿಗಂತ್ ಹಾಗೂ ಐಂದ್ರಿತಾ ರೇ. ನಮ್ಮ ಫಿಲ್ಮ್ ಬ್ಯೂರೋ ಮುಖ್ಯಸ್ಥೆ ಸುಗುಣ ನಮ್ಮೊಂದಿಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುಗುಣ, ಓವರ್ ಟು ಯು. ಎಸ್ ಸರ್, ಸ್ಯಾಂಡಲ್ವುಡ್ ನಲ್ಲಿ ಈಗ ಮದುವೆ ಸೀಸನ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಬಾಲಿವುಡ್ ನಲ್ಲೂ ಮದುವೆ ರಿಸೆಪ್ಷನ್ ಎಲ್ಲ ನಡೀತಾ ಇರುವಂತ ಇದೇ ಟೈಮ್ ಅಲ್ಲಿ ನಮ್ಮ ತುಂಬಾ ಕ್ಯೂಟ್ ಕಪಲ್ ಅಂತಾನೆ ಗುರುತಿಸಿಕೊಂಡಿರುವಂತಹ ಐಂದ್ರಿತಾ ಮತ್ತೆ ದಿಗಂತ್ ಮದುವೆ ಆಗ್ತಾ ಇರುವಂತಹ ಸುದ್ದಿ ಹೊರಬಿದ್ದಿದೆ. ಈ ಹಿಂದೆ ಕೂಡ ಅವರು ಡಿಸೆಂಬರ್ ನಲ್ಲಿ ಮದುವೆ ಆಗತ್ತೆ ಅಂತ ಹೇಳ್ಕೊಂಡಿದ್ರು. ಆದ್ರೆ 3 ತಿಂಗಳ ಹಿಂದೆನೆ ಒಂದು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡು ಸೈಲೆಂಟ್ ಆಗಿ ಮದುವೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಡಿಸೆಂಬರ್ 11 ಮತ್ತೆ 12 ಮದುವೆ ಅನ್ನುವಂತ ವಿಚಾರವನ್ನ ಸುವರ್ಣ ನ್ಯೂಸ್ ಜೊತೆ ಐಂದ್ರಿತಾ ರೇ ಅವರನ್ನ ಖಚಿತಪಡಿಸಿದ್ದಾರೆ. ಜೊತೆಗೆ ಅವರು ತುಂಬಾ ಅದ್ಧೂರಿಯಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ. ಪಾರಿಜಾತ ಮತ್ತೆ ಮನಸಾರೆ ಎರಡೂ ಚಿತ್ರಗಳಲ್ಲಿ ಇವರು ನಾಯಕ ನಾಯಕಿಯಾಗಿ ಜೊತೆಯಲ್ಲಿ ನಟಿಸಿದ್ರು. ಹಾಗೇನೆ ಚಿತ್ರರಂಗದಲ್ಲಿ ಎಲ್ಲರಿಗೂ ಬಹುತೇಕ ಗೊತ್ತಿತ್ತು ಇವರಿಬ್ರು ಕೂಡ ಡೇಟಿಂಗ್ ಮಾಡ್ತಿದ್ದಾರೆ, ಇವರಿಬ್ರು ಕೂಡ ಪ್ರಣಯ ಪಕ್ಷಿಗಳು ಚಿತ್ರರಂಗದಲ್ಲಿ ಅಂತ ಹೇಳಿ. ಸೊ ಈಗ ಈ ಒಂದು ಪ್ರೇಮ ಪಕ್ಷಿಗಳು ಈಗ ಮದುವೆ ಆಗೋ ಮೂಲಕ ಸಪ್ತಪದಿಯ ತುಳಿಯೋ ಮೂಲಕ ಏನು ಪ್ರೀತಿಯ ಒಂದು ಸಿಹಿ ಮುದ್ರೆಯನ್ನ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸರ್. ಓಕೆ, ಬಹಳ ದೊಡ್ಡ ರೀತಿಯಲ್ಲಿ ಎಷ್ಟು ವರ್ಷಗಳಿಂದ ಈ ರೀತಿ ಇವರು ಪ್ರಣಯ ಪಕ್ಷಿಗಳಾಗಿದ್ದರು, ಮದುವೆ ಆಗ್ತಾರೆ ಆಗೋದಿಲ್ಲ ಆಗ್ತಾರೆ ಆಗೋದಿಲ್ಲ ಅನ್ನೋಂಥದ್ದು. ಇತ್ತೀಚಿನ ವಿಮಾನಗಳಲ್ಲಿ ಅನೇಕ ಪ್ರಣಯ ಪಕ್ಷಿಗಳು ಮದುವೆ ಆಗ್ತಾ ಇರೋದು. 3 ತಿಂಗಳ ಹಿಂದೆಯೇ ಇದು ಎಂಗೇಜ್ಮೆಂಟ್ ಆಗಿತ್ತು, ಈಗ ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಂಡಿದ್ದಾರೆ. ಬೇಸಿಕಲಿ ಐಂದ್ರಿತಾ ರೇ ಅವರ ಆರಂಭಿಕ ದಿನಗಳಲ್ಲಿ ಅವರನ್ನು ಐಂದ್ರಿತಾ ರೇ ಅಂದರೆ RAY ಕರೆಯಲಾಗ್ತಾ ಇತ್ತು. ಅವರನ್ನು ವೆಸ್ಟ್ ಬೆಂಗಾಲ್ ಅವರು ಅಂತ ಹೇಳಿ ಆರಂಭದಲ್ಲಿ ಕರೆಯಲಾಗ್ತಾ ಇತ್ತು. ನಿಜ ನಿಜ, ಅವರು ಬೆಂಗಾಲಿ ಬೆಡಗಿ ಅಂತಾನೆ ಗುರುತಿಸ್ಕೊಂಡಂತವ್ರು. ಸೊ ಬೆಂಗಾಲಿ ಹುಡುಗಿಯಾಗಿ ಮತ್ತೆ ತುಂಬಾ ಮುದ್ದಾಗಿರುವಂತ ಹೀರೋಯಿನ್, ಮತ್ತೆ ಸುಮಾರು ಎಲ್ಲ ಒಂದು ಸ್ಟಾರ್ ನಟರುಗಳ ಜೊತೆ ಓಕೆ ಸುಗುಣ, ಥ್ಯಾಂಕ್ ಯು. ಸ್ವಲ್ಪ ಇನ್ನೂ ಧ್ವನಿ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. 3 ತಿಂಗಳ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ದಿಗಂತ್ ಹಾಗೂ ಐಂದ್ರಿತಾ. ಕೆಲವು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ.